ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಕಡೆ ಜಾತ್ರೆಗೆಲ್ಲ ಹೋದರೆ ಒಂದು ಚರ್ಮುರಿ ತಿನ್ನದೆ ಬಂದರೆ ಅದಕ್ಕೊಂದು ಮರ್ಯಾದೆ ಇಲ್ಲ ಅಂತೇಳಿ ಲೆಕ್ಕ. ಹಾಗೆ ನಾವು ಇವತ್ತೊಂದು ಚರ್ಮುರಿ ಮಾಡುವ. ಚರ್ಮುರಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಮಂಡಕ್ಕಿಗೆ ಸ್ವಲ್ಪ ಎಣ್ಣೆ ಹಾಕಿ, ಉಪ್ಪು, ಮೆಣಸಿನ ಹುಡಿ, ಸ್ವಲ್ಪ ಅರಿಶಿನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಳ್ಬೇಕು. ನಮ್ಮ ಕಡೆ ಇದಕ್ಕೆ ಕುರ್ಲು ಅಂತ ಹೇಳ್ತಾರೆ. ಮೊದಲಿಗೆ ಒಂದು ಬೌಲಿಗೆ ಈರುಳ್ಳಿ ಹಾಕ್ಕೊಳ್ಳಿ, ಕ್ಯಾರೆಟ್ ತುರಿ, ಟೊಮ್ಯಾಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಉಪ್ಪು. ಇವೆಲ್ಲವನ್ನು ಮಂಡಕ್ಕಿಗೆ ಹಾಕಿರುವ ಕಾರಣ ಇದಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಅದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು, ಹುರಿದಿಟ್ಟ ನೆಲಗಡಲೆ, ಇದೆಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾವಿಲ್ಲಿ 3 ಜನರ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಈಗ ಹುರಿದಿಟ್ಟ ಮಂಡಕ್ಕಿಯನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೇಲಿಂದ ಸ್ವಲ್ಪ ಒಂದೆರಡು ಸ್ಪೂನು ತೆಂಗಿನೆಣ್ಣೆ ಹಾಕಿದರೆ ಅದಕ್ಕೆ ಟೇಸ್ಟ್ ಜಾಸ್ತಿ. ನೋಡಿ, ಇದು ರೆಡಿ ಆಯ್ತು. ಈಗ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿಕೊಳ್ಳಿ. ಧನ್ಯವಾದಗಳು.